ಈಗ ಮತ್ತೊಂದು ಚಟುವಟಿಕೆಯನ್ನು ಗಮನಿಸೋಣವೇ. ಈ ಚಟುವಟಿಕೆಯಲ್ಲಿ ಮೇಣವನ್ನು ತೆಗೆದುಕೊಳ್ಳಲಾಗಿದೆ. ಮೇಣವು ಸಾಮಾನ್ಯ ತಾಪದಲ್ಲಿ ಘನಸ್ಥಿತಿಯಲ್ಲಿದೆ. ಈಗ ಮಧ್ಯಸಾರ ದೀಪದಿಂದ ಈ ಮೇಣವನ್ನ ಕಾಯಿಸೋಣ. ಮೇಣವನ್ನ ಕಾಯಿಸಿದಾಗ ಆಗುವ ಬದಲಾವಣೆಯನ್ನ ಗಮನಿಸಿ. ಸಾಮಾನ್ಯ ಸ್ಥಿತಿಯಲ್ಲಿ ಮೇಣವು ಘನರೂಪದಲ್ಲಿದೆ. ಘನರೂಪದ ಮೇಣವನ್ನ ಕಾಯಿಸಿದಾಗ ಅದು ದ್ರವಸ್ಥಿತಿಗೆ ಬದಲಾಗಿದೆ. ನೋಡಿ, ಮೇಣವು ಸಂಪೂರ್ಣವಾಗಿ ದ್ರವಸ್ಥಿತಿಗೆ ಬದಲಾಗಿದೆ. ದ್ರವಸ್ಥಿತಿಗೆ ಬದಲಾದಂತಹ ಈ ಮೇಣವನ್ನ ಸ್ವಲ್ಪ ಸಮಯದವರೆಗೆ ಬಿಟ್ಟರೆ ತಣ್ಣಗಾಗಿ ಅದು ಪುನಃ ಮತ್ತೆ ಘನರೂಪಕ್ಕೆ ಬದಲಾಗುತ್ತದೆ. ಇಂತಹ ಬದಲಾವಣೆಯನ್ನ ಎಂತ ಬದಲಾವಣೆ ಎಂದು ಹೇಳಬಹುದು ಹೇಳಿರಾ? ಹೌದು ಮಕ್ಕಳ, ಯಾವ ಬದಲಾವಣೆಯಲ್ಲಿ ಪ್ರಾರಂಭಿಸಿದಾಗ ಇದ್ದ ಪದಾರ್ಥಗಳನ್ನು ಮರಳಿ ಪಡೆಯಲು ಸಾಧ್ಯವೋ ಅಂತಹ ಬದಲಾವಣೆಯನ್ನು ಪರಾವರ್ತ ಬದಲಾವಣೆ ಎನ್ನುವರು. ರಿವರ್ಸ್ ಚೇಂಜ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ.